ರಾಯಭಾರ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿದ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ರಾಯಭಾಗ ಸಾರ್ವಜನಿಕ ಆಸ್ಪತ್ರೆಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಭೇಟಿ ನೀಡಿ ವೈದ್ಯರ ಜೊತೆ ಸಮಾಲೋಚನೆ ನಡೆಸಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೊರೋನಾ ಮೂರನೇ ಅಲೆ ಬರುವ ಸಾಧ್ಯತೆ ಇದೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದು, ಆ ಕಾರಣಕ್ಕಾಗಿ ತಾವು ಜಿಲ್ಲೆಯ ಎಲ್ಲ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿನ ಸಮಸ್ಯೆಗಳ ಬಗ್ಗೆ ಮಾಹಿತಿ ಪಡೆಯುತ್ತಿದ್ದೇವೆ ಎಂದರು. ಇನ್ನು ತೈಲ ಬೆಲೆ ಏರಿಕೆ ಬಗ್ಗೆ ಮಾತನಾಡಿದ ಅವರು, ಪೆಟ್ರೋಲ್ 100ರ ಗಡಿ ದಾಟಿದ್ದು, ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಇಂದು ರಾಯಭಾಗದಲ್ಲೂ ಕೂಡ ನಮ್ಮ ಮುಖಂಡರು ಪ್ರತಿಭಟನೆ ನಡೆಸಿದ್ದು ಇದು ಕೇವಲ ನಮ್ಮ ಪಕ್ಷದ ಹೋರಾಟ ಆಗಬಾರದು, ಇದಕ್ಕೆ ಸಾರ್ವಜನಿಕರು ಕೈ ಜೋಡಿಸಬೇಕು ಮತ್ತು ಕೇಂದ್ರದ ಮೇಲೆ ಒತ್ತಡ ತರಬೇಕು ಎಂದರು. ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷದವರಿಂದ ಜಿಲ್ಲೆಯಲ್ಲಿ ಯಾವ ರೀತಿ ಕೋವಿಡ್ ನಿರ್ವಹಣೆ ಮಾಡ್ತಾರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ನೋಡಲಿಕ್ಕೆ ಕಳೆದ ಸುಮಾರು ದಿನದಿಂದ ಅಭಿಯಾನ ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು ಮುಖ್ಯರಿ ಇಪ್ಪಾನಿ ಚಿಕ್ಕೋಡಿ ಬೈಲಂಬಿ ಇವತ್ತು ಬೆಳಿಗ್ಗೆ ಅತಿನಿ ಮಾಡಿದ್ದೀನಿ. ಮಧ್ಯಾಷ್ಟ್ರ ಕುರ್ಚಿ ಇವತ್ತು ರಾಯಭಾಗ ಇನ್ನು ಎರಡು ಉಳಿದಿದ್ದೀನಿ. ನಮ್ಮ ನಮ್ಮದು 20,000 ಇದ್ದಾರೆ ನಿಪ್ಪಾಣಿ ಇದು ಶಾಡ ಇನ್ನು 3 ತಾಲೂಕಿಗೆ ಹೋಗಬೇಕಾಗಿದೆ. ಅದು ಕೂಡ ಈ ವಾರದಲ್ಲಿ ಹೋಗಿದ್ದೀನಿ. ಈ ಗಟ್ಟಿ ಉದ್ದೇಶ ಆಗದಂತೆ ಯಾವ ರೀತಿ ನಿರ್ವಹಣೆ ಮಾಡಿದ್ದಾರೆ ವೈದ್ಯರು ಅಲ್ಲಿ ಸಿಬ್ಬಂದಿಗಳಿಗೆ ಅಲ್ಲಿನ ಕೊರತೆ ಇದೆ. ಈ ಸಂದರ್ಭದಲ್ಲಿ ಅಲ್ಲಿ ಏನು ನ್ಯೂನತೆ ಕಂಡು ಬಂದಿದೆ ಎಲ್ಲ ಕಡೆಯಿಂದ ಮಾಹಿತಿ ಕೋರ್ತೀವಿ. ಸೊ ಎಷ್ಟು ಶುವರ್ ಆಗಿದ್ದಾರೆ, ಎಷ್ಟು ಡೆತ್ ಆಗಿದ್ದಾವೆ, ಸರ್ ಮತ್ತೇನು ಫೆಸಿಲಿಟಿ ಬೇಕು, ಮತ್ತು ವಿಶೇಷವಾಗಿ ಮೂರನೇ ಅಲೆ ಬರ್ತಾ ಇದೆ ಅಂತ ತಜ್ಞರು ಹೇಳ್ತಾರೆ. ಥರ್ಡ್ ಮೂರನೇ ಅಲೆ ಅದಕ್ಕೆ ಯಾವ ರೀತಿ ತಯಾರಿ ಮಾಡ್ಕೋಬೇಕು ಅಂತ ಕೂಡ ಅವ್ರ ಸಲಹೆಗಳನ್ನು ಪಡೆದು ನಮ್ಮ ಸಲಹೆಯನ್ನು ಕೂಡ ಕೊಟ್ಟಿದ್ದೀವಿ. ಮತ್ತು ಇಲ್ಲಿ ಬಂದಂಥ ನಮ್ಮ ಕೆಲವರು ಸಾರ್ವಜನಿಕರು ನಮ್ಮ ಪಕ್ಷದ ಕಾರ್ಯಕರ್ತರು ಕೂಡ ಅವರು ಕೋವಿಡ್ನಲ್ಲಿ ಆದಂಥ ಅನುಭವಗಳನ್ನು ಕೂಡ ಅವರು ಹಂಚಿಕೊಂಡಿದ್ದಾರೆ. ಒಟ್ಟಾರಾಗಿ ಅದು ಮುಂದೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ನಾವು ಮುಂಜಾಗ್ರತೆ ಕ್ರಮ ವಹಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಭೇಟಿ ನೀಡಿದ್ದೀವಿ. ಸಾಕಷ್ಟು ಡಾಕ್ಟರ್ಗಳು ನಮ್ಮ ಕಾರ್ಯಕರ್ತರು ಮಾಹಿತಿ ಕೊಟ್ಟಿದ್ದಾರೆ. ಅದನ್ನು ಜಿಲ್ಲಾಡಳಿತಕ್ಕೆ ತರುವಂಥ ಪ್ರಯತ್ನ ಮಾಡ್ತೀವಿ ಮತ್ತು ಸರ್ಕಾರದ ಗಮನಕ್ಕೆ ಕೂಡ ತರುವಂಥ ಪ್ರಯತ್ನವನ್ನು ಮಾಡ್ತೀವಿ. ಸರ್, ಇವಾಗ ಫ್ರಂಟ್ ಲೈನ್ ವಾರಿಯರ್ಸ್ ಅಂತ ಹೇಳಿ ಪೌರ ಕಾರ್ಮಿಕರಿಗೆ, ನರ್ಸ್ಗೆ ನೀವೆಲ್ಲ ಕೀಟನ್ನು ವಿತರಣೆ ಮಾಡ್ತಾ ಇದ್ದೀರಾ. ಇವಾಗ ಪತ್ರಕರ್ತರು ಕೂಡ ಒಂದು ಫ್ರಂಟ್ ಲೈನ್ ಅಂತ ಗೌರ್ಮೆಂಟನ್ನು ಡಿಕ್ಲೇರ್ ಮಾಡಿದೆ. ನಿಮ್ಮ ಕಾಂಗ್ರೆಸ್ ಪಕ್ಷ ವತಿಯಿಂದ ಆ ಫ್ರಂಟ್ ಲೈನ್ ವಾರಿಯರ್ಸ್ಗೆ ಏನಾದರೂ ಕೊಡೋ ಪ್ಲ್ಯಾನಿಂಗ್ನಲ್ಲಿ ಏನಾದರೂ ಇದ್ದೀರಾ ಸರ್? ಪಕ್ಷದಿಂದ ಕೊಟ್ಟಿದ್ದ ಸರ್ಕಾರ ಈಗಾಗಲೇ ಮಾಡಿದೆ. ನಾವು ಕೂಡ ಅದಕ್ಕೆ ಒತ್ತಡ ಮಾಡಿದ್ದೆ. ಸುಮಾರು ದಿನಗಳಿಂದ ನಡೀತಾ ಇತ್ತು. ಅವರು ಕೂಡ ಮುಂಚೆನೇ ಹೇಳಿರ್ತಾರೆ, ಅವರು ಕೂಡ ಭಾಳ ರಿಸ್ಕ್ ಆಗಿ ಕೆಲಸ ಮಾಡ್ತಾರೆ. ಹೀಗಾಗಿ ಸರ್ಕಾರ ಈಗಾಗಲೇ ಅದನ್ನು ವಾರಿಯರ್ಸ್ ಘೋಷಣೆ ಮಾಡಿದೆ. ನಮ್ಮ ಪಕ್ಷ ಕೂಡ ಅದನ್ನು ಮಾಡಲಿಕ್ಕೆ ನಾವು ಕೂಡ ವೈಯಕ್ತಿಕವಾಗಿ ಪ್ರಯತ್ನ ಮಾಡಿದ್ವಿ. ಪೆಟ್ರೋಲ್ ಸರ್, ಇವಾಗ ನಾವು ನೋಡ್ತಾ ಇರೋದೊಂದು ಬೆಲೆ ಏರಿಕೆ ಅಂತೂ ನಟ್ ಔಟ್ ಅಂತ ಘೋಷಣೆ ಮಾಡಿ ಇಡೀ ಲೈಕ್ ದೇಶಾದ್ಯಂತ ಹಾಗೂ ನಮ್ಮ ಕರ್ನಾಟಕದಲ್ಲೂ ಕೂಡ ನಿಮ್ಮ ಲೈಕ್ ಕಾಂಗ್ರೆಸ್ ಪಕ್ಷ ವತಿಯಿಂದ ತುಂಬ ಭರ್ಜರವಾಗಿ ಲೈಕ್ ಬ್ಯಾಟಿಂಗ್ ಅಂದರೆ ಸ್ಟ್ರೈಕ್ ಮಾಡ್ತಿದ್ದೀರಾ. ಸೊ ಅದಕ್ಕೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅನಿವಾರ್ಯ ಇದೆ, ಯಾಕಂದರೆ 100 ರೂಪಾಯಿ ಆದರೂ ಕೂಡ ಇನ್ನೂ ಲಕ್ಷಣಗಳಿಲ್ಲ, ಇನ್ನೂ ಎಲ್ಲಿ ಹೋಗ್ಬೇಕು ಗೊತ್ತಿಲ್ಲ. ಅದು ಕೂಡ ನಾವು ಸರ್ಕಾರಕ್ಕೆ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಎಲ್ಲ ನಿಲ್ಲಿಸ್ಬೋದು. ಬೆಲೆ ಏರಿಕೆಯಿಂದ ಕೇವಲ ವಾಹನಗಳಿಗೆ ತೊಂದರೆ ಆಗೋಲ್ಲ, ಅದರಿಂದ ಎಲ್ಲ ಎಂಟೈರ್ ಸಿಸ್ಟಮ್ಗೆ ಪೆಟ್ಟು ಆಗ್ತದೆ, ತೊಂದರೆ ಆಗ್ತದೆ, ಬೆಲೆ ಏರಿಕೆ ಆಗ್ತದೆ. ಕೇಂದ್ರದ ಬಿಜೆಪಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಲಿಕ್ಕೆ ನಾವು ನೀಡಲಾಗದಂತ ಪ್ರತಿಭಟನೆ ಮಾಡ್ತೀವಿ. ಸರ್, ಇನ್ನೊಂದು ವಿಚಾರ ಏನಂದರೆ, ನೀವು ಆಲ್ರೆಡಿ ನೀವು ಡಾಕ್ಟರ್ ಜೊತೆಗೆಲ್ಲ ಮೀಟಿಂಗ್ ಮಾಡಿದ್ದೀರಾ, ಸಭೆಯನ್ನು ಕರೆದು ಅವರು ಕುಂದು ಕೊರತೆಗಳನ್ನು ಹೇಳಿದ್ದಾರೆ ಸರ್. ಇವಾಗ ನಮ್ಮ ಪತ್ರಕರ್ತಕರಿಂದ ಹಾಗೂ ರಾಯಭಾಗ ಜನತೆ ಕಡೆಯಿಂದ ಸರ್, ರಾಯಭಾಗ್ನಲ್ಲಿ ಇಲ್ಲಿ ಡಾಕ್ಟರ್ಸ್ ಅನ್ನೋದು ಸ್ವಲ್ಪ ತುಂಬ ಶಾರ್ಟೇಜ್ ಇದೆ ಸರ್. ಆಮೇಲೆ ಇಲ್ಲಿ ಲೈಕ್ ಸ್ಕ್ಯಾನಿಂಗ್ದು ಎಲ್ಲ ಥರದ ಡಿಸೈನ್ ಇದೆ, ಅದಕ್ಕೆ ಯಾವುದೇ ಥರದ ಫೆಸಿಲಿಟಿ ಇಲ್ಲ ಸರ್. ಅದನ್ನು ನೀವು ಲೈಕ್ ನಾವು ರಿಕ್ವೆಸ್ಟ್ ಮಾಡ್ತಿದ್ವಿ ಸರ್, ನಮಗೆ ರಾಯಭಾಗ ಜನತೆಗೆ ಅದನ್ನು ನೀವು ಫೆಸಿಲಿಟಿಯನ್ನು ಒದಗಿಸ್ಕೊಡ್ಬೇಕಂತ ಸರ್. ಇಲ್ಲ, ನನಗೆ ಕೂಡ ಗಮನಿಸಿದೆ, ನಾನು ಕೂಡ ಸರ್ಕಾರ ಮಟ್ಟದಲ್ಲಿ ಗಮನ ತರುವಂಥ ಪ್ರಯತ್ನಗಳನ್ನು ಮಾಡ್ತೀವಿ. ಸರ್, ಉತ್ತರ ಕರ್ನಾಟಕ ಡಾಕ್ಟರ್ಸ್ ಮತ್ತು ಆಕ್ಸಿಜನ್ ಕೊರತೆ ಬಾಧಿ ಸರ್, ಇನ್ನೊಂದು ಸಲ ನಿಮ್ಮ ಮಂತ್ರಿಯವರು ಭೇಟಿಯಾಗಿ ಇನ್ನೊಂದು ಸಲ ನಿಮ್ಮ ಕಾಂಗ್ರೆಸ್ಸಿಂದ ನೀವು ಆಡಳಿತ ಪಕ್ಷ ದುರಾಡಳಿತದ ಬಗ್ಗೆ ಸಂಪರ್ಕಿಸಿ ಎನ್ಕೌಂಟರ್ ಮಾಡ್ಕೊಳ್ತದೆ ಮುಂದಿನ ದಿನಗಳಲ್ಲಿ ಆಗದಾಗ ಎನ್ಕೇಜ್ಮೆಂಟ್ ಜಿಲ್ಲಾಡಳಿತಕ್ಕೆ ಸರ್ಕಾರ ಗಮನ ಸರಿ ಮಾಡ್ತೀವಿ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಮಾಜಿ ಇಂಧನ ಸಚಿವ ವೀರಕುಮಾರ್ ಪಾಟೀಲ್, ಚಿಕ್ಕೋಡಿ ಜಿಲ್ಲಾಧ್ಯಕ್ಷ ಲಕ್ಷ್ಮಣರಾವ್ ಚಿಂಗಳೆ, ಇಶಾ ನಾಯಕ್ವಾಡಿ, ಅಬ್ಬಾಸ್ ಮುಲ್ಲಾ, ಸತ್ತಾರ್ ಮುಲ್ಲಾ, ದಿಲೀಪ್ ಜಮಾದರ್, ಸಲೀಂ ಸಯ್ಯದ್, ಮಹಾವೀರ್ ಮೊಯ್ತೆ, ಅಪ್ಪಾ ಸಾಹೇಬ್ ಕುಲ್ಗುಡೆ,
ರಿಯಾಜ್ ಮುಲ್ಲಾ, ರಾಜು ಶಿರಗಾವೆ, ಬಾಬು ಬಂಡಗಾರ್, ಕೋಟಿವಾಲೆ ವಕೀಲ್, ಅಬ್ದುಲ್ ತಾಂಬಟ್, ಅದಮ್ ಮುಲ್ಲಾ, ಮಹಾವೀರ್ ಸಮಾಜೆ, ಬಾಹುಸಾಹೇಬ್ ಪಾಟೀಲ್, ಫಾರೂಕ್ ಮೊಮೀನ್, ಶಂಕರಗೌಡ ಪಾಟೀಲ್ ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು.